ಕಲಾಕಾರರಿಗೆ ಗುಡ್ ನ್ಯೂಸ್, ನಿಮ್ಮ ಪ್ರತಿಭೆ ಪ್ರದರ್ಶನಕ್ಕೊಂದು ಸದಾವಕಾಶ. ಮೈಸೂರು ದಸರಾದಲ್ಲಿ ಪ್ರತಿ ವರ್ಷವೂ ಲಲಿತ ಕಲೆ ಮತ್ತು ಕರಕುಶಲ ಪ್ರದರ್ಶನಕ್ಕೆ ಅವಕಾಶವಿರುತ್ತೆ. ಅದರಂತೆ ಈ ವರ್ಷವೂ ಇದ್ದು ನೀವು ಪ್ರದರ್ಶಿಸುವ ಕಲೆ ಮೆಚ್ಚುಗೆಯಾದರೆ ಅದಕ್ಕೆ ಪ್ರೋತ್ಸಾಹ ಧನ ಕೂಡ ನೀಡಲಾಗುತ್ತೆ. ಆದರೆ ಇದಕ್ಕೆ ಕಂಡೀಷನ್ಸ್ ಮಸ್ಟ್ ಅಪ್ಲೈ. ಆ ಕಂಡೀಷನ್ಸ್ ಏನು ಅಂತ ತಿಳ್ಕೊಂಡು ಬನ್ನಿ. ಮೈಸೂರಿನ ದಸರಾ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ. ಇದಕ್ಕೆ ಕಾರಣ ಮೈಸೂರಿನಲ್ಲಿ ದಸರಾವನ್ನ ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಗುತ್ತಿದ್ದು ಸುಮಾರು 10 ದಿನಗಳ ಕಾಲ ಇದರ ಆಚರಣೆ ನಡೆಯುತ್ತದೆ. ಮೈಸೂರಿನ ದಸರಾದ ಇತಿಹಾಸ ಮೈಸೂರು ನಗರದ ಇತಿಹಾಸದೊಂದಿಗೆ ಸಂಪರ್ಕ ಹೊಂದಿದೆ. 14ನೆಯ ಶತಮಾನದಲ್ಲಿ ಹರಿಹರ ಮತ್ತು ಬುಕ್ಕ ಎಂಬ ಇಬ್ಬರು ಸಹೋದರರು ಸ್ಥಾಪಿಸಿದ ಈ ರಾಜ್ಯದಲ್ಲಿ ನವರಾತ್ರಿ ಹಬ್ಬವನ್ನ ಆಚರಿಸಲಾಯಿತು. ಸುಮಾರು 6 ಶತಮಾನಗಳಷ್ಟು ಹಳೆಯದು. ಸದ್ಯ ಈ ಹಬ್ಬದಲ್ಲಿ ಕಲೆಗಳಿಂದ ಮತ್ತಷ್ಟು ಕಂಗೊಳಿಸುವಂತೆ ಮಾಡಲು, ಜೊತೆಗೆ ಕಲಾಕಾರರನ್ನ ಪ್ರೋತ್ಸಾಹಿಸಲು ಸರ್ಕಾರ ಲಲಿತ ಕಲೆ ಮತ್ತು ಕರಕುಶಲ ಪ್ರದರ್ಶನಕ್ಕೆ ಅವಕಾಶ ನೀಡಿದೆ. ದಸರಾ ಕಲಾ ಪ್ರದರ್ಶನಕ್ಕೆ ಕಲಾಕೃತಿ ಕಳಿಸಬಹುದು. ನಿಮ್ಮ ಕಲಾಕೃತಿಗಳಿಗೂ ಸಿಗಲಿದೆ ಸೂಕ್ತ ವೇದಿಕೆ. ಹೌದು, ದಸರಾ ಮಹೋತ್ಸವ ಸಂಬಂಧ ಲಲಿತ ಕಲೆ ಮತ್ತು ಕರಕುಶಲ ಉಪಸಮಿತಿ ವತಿಯಿಂದ ಕಲಾ ಪ್ರದರ್ಶನಕ್ಕೆ ಪ್ಲಾನ್ ಮಾಡಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ದಸರಾ ಕಲಾ ಪ್ರದರ್ಶನಕ್ಕೆ ಕಲಾವಿದರಿಂದ ಕಲಾಕೃತಿಗಳನ್ನು ಆಹ್ವಾನಿಸಲಾಗಿದೆ. ಸಿದ್ದಾರ್ಥನಗರದ ಚಾಮರಾಜೇಂದ್ರ ಸರ್ಕಾರಿ ದೃಶ್ಯ ಕಲಾ ಕಾಲೇಜು ಸಂಸ್ಥೆಯ ಆವರಣದಲ್ಲಿ 4 ರಿಂದ 7 ರವರೆಗೆ ಕಲಾ ಪ್ರದರ್ಶನ ಏರ್ಪಾಟು ಮಾಡಲಾಗಿದೆ. ಆಸಕ್ತರು ತಮ್ಮ ಕಲಾಕೃತಿಗಳನ್ನು ಕಳಿಸಬಹುದಾಗಿದೆ. ಮೈಸೂರು ದಸರಾದಲ್ಲಿ ಪ್ರತಿ ವರ್ಷವೂ ಲಲಿತ ಕಲೆ ಮತ್ತು ಕರಕುಶಲ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡುತ್ತಾ ಬರಲಾಗ್ತಿದೆ. ಇದರಿಂದ ಕಲಾವಿದರಿಗೆ ಪ್ರೋತ್ಸಾಹ ದೊರೆಯುತ್ತಿದೆ. ಅಷ್ಟೇ ಅಲ್ಲದೆ ಪ್ರತಿಭೆಗಳನ್ನು ಕಲಾ ಪ್ರದರ್ಶನ ಮತ್ತು ಪ್ರೋತ್ಸಾಹಕ್ಕೂ ಇದು ಕಾರಣವಾಗುತ್ತಿದೆ. ಹೀಗಾಗಿ ಪ್ರತಿಭಾನ್ವಿತ ಕಲಾವಿದರು ಇದರಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡಲಾಗುತ್ತಿದೆ. ಸೆಪ್ಟೆಂಬರ್ 30ರೊಳಗೆ ಕಲಾಕೃತಿ ತಲುಪಿಸಿ. ಕಲಾ ಪ್ರದರ್ಶನದಲ್ಲಿ ಭಾಗವಹಿಸುವವರ ಅನುಕೂಲಕ್ಕಾಗಿ ಚಿತ್ರಕಲೆ, ಶಿಲ್ಪಕಲೆ, ಗ್ರಾಫಿಕ್ಸ್ ಕಲೆ, ಛಾಯಾಚಿತ್ರ, ಅನ್ವಯ ಕಲೆ ವಿಭಾಗಗಳಲ್ಲಿ ವೃತ್ತಿಪರ ಹಾಗೂ ಹವ್ಯಾಸಿ ವಿಭಾಗಗಳನ್ನು ಮಾಡಲಾಗಿದೆ. ಕಲಾಕೃತಿಗಳನ್ನು ಸೆಪ್ಟೆಂಬರ್ 30ರೊಳಗೆ ಚಾಮರಾಜೇಂದ್ರ ಸರ್ಕಾರಿ ದೃಶ್ಯ ಕಲಾ ಕಾಲೇಜು ಸಂಸ್ಥೆಯ ಕಚೇರಿ ಅವಧಿಯಲ್ಲಿ ಸಲ್ಲಿಸಬೇಕು. ಎಲ್ಲ ವಿಭಾಗಗಳಲ್ಲಿ ಅತ್ಯುತ್ತಮ 3 ಕಲಾಕೃತಿಗಳಿಗೆ ಬಹುಮಾನ ನೀಡಲಾಗುವುದು. ಕಲಾಕೃತಿಗಳನ್ನು ಸಲ್ಲಿಸುವ ಕಲಾವಿದರು ಸಂಪೂರ್ಣ ವಿವರಗಳನ್ನ ಸ್ವಯಂ ದೃಢೀಕರಣದೊಂದಿಗೆ ಉಪ ಸಮಿತಿಗೆ ತಲುಪಿಸಬೇಕು. ಇನ್ನು ಕಲಾಕೃತಿಯು ಅಕ್ಟೋಬರ್ 2023ರ ನಂತರ ರಚಿಸಿರಬೇಕು ಹಾಗೂ ಬಹುಮಾನ ಪಡೆದ ಕಲಾಕೃತಿಯಾಗಿರಬಾರದು. ಒಂದು ವಿಭಾಗಕ್ಕೆ 2 ಕಲಾಕೃತಿಗಳನ್ನ ಪ್ರದರ್ಶನಕ್ಕೆ ಕಳುಹಿಸಬಹುದು. ಯಾವುದೇ ಒಂದು ವಿಭಾಗದಲ್ಲಿ ಭಾಗವಹಿಸಲು ಅವಕಾಶವಿರುತ್ತದೆ. ಕಲಾಕೃತಿಯು 1x1 ಅಡಿಗಿಂತ ಚಿಕ್ಕದು, 3x3 ಅಡಿಗಿಂತ ದೊಡ್ಡದಿರಬಾರದು. ಶಿಲ್ಪವು 20 ಕೆಜಿಗಿಂತ ಕಡಿಮೆ ಭಾರವಾಗಿರಬೇಕು. ಚಿತ್ರಕಲಾಕೃತಿಯನ್ನ ಫ್ರೇಮ್ನೊಂದಿಗೆ ಮತ್ತು ಶಿಲ್ಪಕೃತಿಯನ್ನ ಪೀಠದೊಂದಿಗೆ ಕಳುಹಿಸಬೇಕು. ಇನ್ನು ಶಿಲ್ಪವು ದುರ್ಬಲ ಮಾಧ್ಯಮದಿಂದ ನಿರ್ಮಿತವಾಗಿರಬಾರದು. ಕಲಾ ಪ್ರದರ್ಶನ ಮುಗಿದ ನಂತರ 8 ರಿಂದ 14ರೊಳಗೆ ಕಲಾಕೃತಿಗಳನ್ನ ಹಿಂಪಡೆಯಬೇಕು. ಇನ್ನು ಅರ್ಜಿ ನಮೂನೆಯನ್ನ caviamysuru.karnataka.gov.in ಅಥವಾ mysuru.nic.in ವೆಬ್ಸೈಟ್ ಮೂಲಕ ಪಡೆಯಬಹುದು. ಹೆಚ್ಚಿನ ವಿವರಗಳಿಗಾಗಿ 9844595568 ಮತ್ತು 9844082579 ಸಂಪರ್ಕಿಸಬಹುದು ಎಂದು ಮೈಸೂರು ದಸರಾ ಮಹೋತ್ಸವದ ಲಲಿತ ಕಲೆ ಮತ್ತು ಕರಕುಶಲ ಉಪಸಮಿತಿಯ ಕಾರ್ಯಾಧ್ಯಕ್ಷರು ತಿಳಿಸಿದ್ದಾರೆ. ಈ ಬಾರಿಯ ರಾಜ್ಯ ಮಟ್ಟದ ದಸರಾ ಕಲಾ ಪ್ರದರ್ಶನದಲ್ಲಿ ಕರ್ನಾಟಕ ರಾಜ್ಯ ಉದಯಿಸಿ 50 ವರ್ಷಗಳನ್ನ ಪೂರೈಸಿದ ಹಿನ್ನೆಲೆಯಲ್ಲಿ ಕರ್ನಾಟಕ ಏಕೀಕರಣ ಹೋರಾಟದ ಸಂದರ್ಭ ಪ್ರಜಾಪ್ರಭುತ್ವದ ಮೌಲ್ಯ, ಸಂವಿಧಾನದ ಮಹತ್ವ, ಬುಡಕಟ್ಟು ಸಂಸ್ಕೃತಿ ಇತ್ಯಾದಿಗಳ ಚಿತ್ರಕಲಾ, ಕ್ಯಾನ್ವಾಸ್ ಪೈಂಟಿಂಗ್, ಚಿತ್ರಕಲಾ ಮತ್ತು ಮಣ್ಣಿನ ಆಕೃತಿಗಳನ್ನ ರಚಿಸಿ ಪ್ರದರ್ಶನದಲ್ಲಿಡಲಾಗುತ್ತದೆ. ಇನ್ನು ಜಿಲ್ಲೆಯ ಹಿರಿಯ ಕಲಾವಿದರು ಸೇರಿದಂತೆ ರಾಜ್ಯದ 31 ಜಿಲ್ಲೆಗಳ ಕಲಾವಿದರು, ಒಡಿಶಾ, ಮಹಾರಾಷ್ಟ್ರ, ಬಿಹಾರ, ತಮಿಳುನಾಡು ರಾಜ್ಯಗಳ ಕಲಾವಿದರು ತಮ್ಮಲ್ಲಿನ ನವರಾತ್ರಿ ಆಚರಣೆ ವೈಭವದೊಂದಿಗೆ ಅಲ್ಲಿನ ಕಲಾವಿದರ ಕೈಚಳಕದಲ್ಲಿ ಸಾಂಪ್ರದಾಯಿಕ ಕಲೆಗಳು ಮೂಡಿಬರಲಿವೆ.
ಒಟ್ಟಾರೆಯಾಗಿ ಕಲಾಕಾರರಿಗೆ ಅಧಿಕೃತವಾಗಿ ತಮ್ಮ ಪ್ರತಿಭೆ ಪ್ರದರ್ಶಿಸಲು ಅದಕ್ಕೆ ತಕ್ಕಂತೆ ಬಹುಮಾನ ಪಡೆಯಲು ಸರ್ಕಾರ ಸಹಾಯ ಮಾಡಿದೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.